ಪ್ರಿಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ಪ್ರಥಮ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ ಅವುಗಳ ಸದುಪಯೋಗಪಡಿಸಿಕೊಳ್ಳಿ ಈ ಸಂಚಿಕೆಯಲ್ಲಿ ನಾಲ್ಕು ಅಂಕದ ಮಹತ್ವದ ಪ್ರಶ್ನೆಯನ್ನು ಚರ್ಚಿಸಲಿದ್ದೇನೆ ಹಾಗಿದ್ರೆ ಬನ್ನಿ ಪ್ರಶ್ನೆ ಯಾವುದು ಯಾವ ರೀತಿ ಉತ್ತರಿಸಬಹುದು ನೋಡೋಣ ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಮಹತ್ವದ ಪ್ರಶ್ನೆ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂದ್ರೆ ಇಲ್ಲಿ ಪ್ರಶ್ನೆ ನೇರವಾಗಿ ಯಾವ ರೀತಿ ಕೇಳ್ತಾರ ಅಂತಂದ್ರೆ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಅದರ ಅರ್ಥ ಏನು ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ ಏನು ಅಥವಾ ಉಪಯೋಗ ಏನು ಅನ್ನೋ ಒಂದು ಅರ್ಥವನ್ನೇ ನೀಡ್ತತಿ ಹಾಗಾಗಿ ಇಲ್ಲಿ ನಾವು ವಿಷಯವನ್ನು ಯಾವ ರೀತಿ ವಿವರಿಸ್ತಾ ಹೋಗ್ತೀವಿ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಬಳಸುವ ಸಂಖ್ಯಾಶಾಸ್ತ್ರದ ವಿಧಾನಗಳು ಯಾವ ರೀತಿಯಾಗಿ ಅರ್ಥಶಾಸ್ತ್ರಕ್ಕೆ ಉಪಯೋಗಕಾರಿಯಾಗ್ಯಾವ ಅಥವಾ ನೆರವಾಗ್ಯಾವು ಅನ್ನೋ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ವಿಷಯವನ್ನು ವಿವರಿಸ್ತಾ ಹೋಗ್ತೀವಿ ಇದು ನಾಲ್ಕಂಕದ ಪ್ರಶ್ನೆ ಮತ್ತು ಪಾಯಿಂಟ್ ಒಳಗೆ ಇರ್ತೈತಿ ಅಂದರೆ ಪಾಯಿಂಟ್ಗಳನ್ನು ನೀವು ವಿವರಿಸ್ತಾ ಹೋದ್ರೆ ನಿಮಗೆ ಅತಿ ಹೆಚ್ಚು ಅಂಕಗಳು ಸಿಗ್ತಾವು ಹಾಗಾಗಿ ವಿದ್ಯಾರ್ಥಿಗಳೇ ಪೂರ್ತಿ ಸಂಚಿಕೆಯನ್ನು ವೀಕ್ಷಿಸಿ ಮತ್ತು ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈಗ ಪ್ರಶ್ನೆಯನ್ನು ವಿವರಿಸ್ತಾ ಹೋಗ್ತೇನೆ ಪೀಠಿಕೆ ಸಂಖ್ಯಾಶಾಸ್ತ್ರದ ಅನ್ವಯವು ಕೇವಲ ಭೌತ ವಿಜ್ಞಾನಗಳಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ವಿಜ್ಞಾನ ಸಮಾಜ ವಿಜ್ಞಾನ ಮಾನವಿಕ ವಿಜ್ಞಾನಗಳಲ್ಲಿ ಬಳಸಲ್ಪಡ್ತೈತಿ ಅರ್ಥಶಾಸ್ತ್ರದ ಸಮಗ್ರ ಅಧ್ಯಯನಕ್ಕೆ ಸಂಖ್ಯಾಶಾತ್ ಶಾಸ್ತ್ರ ಅನ್ನೋದು ಹೆಚ್ಚು ಉಪಯುಕ್ತವಾಗೈತಿ ಅಂತ ನಾವು ಇಲ್ಲಿ ಪೀಠಿಕೆಯಲ್ಲಿ ಹೇಳ್ಬೋದು ಅಂದ್ರೆ ಸಂಖ್ಯಾಶಾಸ್ತ್ರ ಅನ್ನೋದು ಬರೀ ಭೌತ ವಿಜ್ಞಾನಗಳಲ್ಲಿ ಮಾತ್ರ ಅಲ್ಲದೆ ಸಾಮಾನ್ಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನಗಳ ಒಂದು ಯಾವುದು ಅಂತಂದ್ರೆ ಅರ್ಥಶಾಸ್ತ್ರ ಹೌದಾ ಸಮಾಜ ವಿಜ್ಞಾನ ಮತ್ತು ಮಾನವಕ ವಿಜ್ಞಾನಗಳಲ್ಲೂ ಕೂಡ ಈ ಒಂದು ಸಂಖ್ಯಾಶಾಸ್ತ್ರವನ್ನು ಸಂಖ್ಯಾಶಾಸ್ತ್ರದ ವಿಧಾನಗಳನ್ನು ನಾವು ಬಳಕೆ ಮಾಡಿಕೊಳ್ತೇವೆ ಅದರಲ್ಲೂ ಮುಖ್ಯವಾಗಿ ಅರ್ಥಶಾಸ್ತ್ರದ ಸಮಗ್ರ ಅಧ್ಯಯನಕ್ಕೆ ನಮಗೆ ಸಂಖ್ಯಾಶಾಸ್ತ್ರ ಬಹಳಷ್ಟು ಉಪಯುಕ್ತ ಅಂತ ಹೇಳ್ತೀವಿ ಯಾಕಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋ ಹೊತ್ತಿಗೆ ನಮಗೆ ಬಹಳ ದೊಡ್ಡ ಮಟ್ಟದ ಸಂಖ್ಯಾಶಾಸ್ತ್ರದ ಟೂಲ್ಸಿನ ಅವಶ್ಯಕತೆ ಇರಂಗಿಲ್ಲ ಹೌದಾ ಅದು ಕಣ್ಣಳತೆಯ ಲೆಕ್ಕಾಚಾರ ಆಗಿರ್ತದೆ ಹಾಗಾಗಿ ನಾವು ಸರಾಗವಾಗಿ ನೀತಿಗಳನ್ನು ನಿರೂಪಣೆಗಳನ್ನು ಮಾಡಬಹುದು ಆದರೆ ಸಮಗ್ರ ಅಧ್ಯಯನಕ್ಕೆ ನಾವು ಅರ್ಥಶಾಸ್ತ್ರದಲ್ಲಿ ತೊಡಕೊಂಡಾಗ ಸಂಖ್ಯಾಶಾಸ್ತ್ರದ ಒಂದು ಉಪಯುಕ್ತತೆ ಬಹಳಷ್ಟು ಐತಿ ಅಂತ ಹೇಳಬಹುದು ಹಾಗಂದರೆ ಯಾವ ರೀತಿಯಾಗಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ತನ್ನ ಮಹತ್ವವನ್ನು ಹೊಂದೇತಿ ಅನ್ನೋದನ್ನು ಈ ಮುಂದಿನಂತೆ ನೋಡೋಣ ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ ಮೊದಲನೇ ಪಾಯಿಂಟ್ ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆಗೆ ಹೌದಾ ಅರ್ಥಶಾಸ್ತ್ರ ಅಂತಂದ್ರೆ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿಂಗ್ ಆಗಿರ್ತತಿ ಅಥವಾ ವಿಭಾಗ ಆಗಿರ್ತತಿ ಅಂತ ಹೇಳ್ಬೋದು ಸಮಸ್ಯೆಗಳನ್ನು ಮಾತ್ರ ಅಧ್ಯಯನ ಮಾಡೋದಷ್ಟೇ ಅಲ್ಲ ಇರುವಂತಹ ಸಮಸ್ಯೆಗಳಿಗೆ ಕಾರಣ ಪರಿಣಾಮಗಳನ್ನು ತಿಳಿದು ನಿವಾರಣೆ ಮಾಡುವುದು ಕೂಡ ಅಷ್ಟೇ ಮುಖ್ಯವಾದದ್ದು ಹಾಗಿದ್ರೆ ಆ ಸಮಸ್ಯೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋತೇವೆ ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವು ಸಂಖ್ಯಾಶಾಸ್ತ್ರವನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ತೇವೆ ಅನ್ನೋದನ್ನು ಬಹಳ ಮುಖ್ಯವಾದಂತಹ ವಿಷಯ ಇಲ್ಲಿ ಅನೇಕ ಆರ್ಥಿಕ ಸಮಸ್ಯೆಗಳು ನಮ್ಮ ಭಾರತದಂತಹ ದೇಶಗಳಲ್ಲಿ ನೋಡಿದಾಗ ಅನೇಕ ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ ನಿರುದ್ಯೋಗ ಅರೆ ಉದ್ಯೋಗ ನ್ಯೂಟ್ರೇಷನ್ನು ಅಂದರೆ ಅಪೌಷ್ಟಿಕತೆ ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತಹ ಸಮಸ್ಯೆಗಳನ್ನು ಕುಲಂಕುಶವಾಗಿ ವೈಜ್ಞಾನಿಕವಾಗಿ ಮತ್ತು ಕರಾರುವಕ್ಕಾಗಿ ನೋಡ್ರಿ ಇದು ಭಾಳ ಮುಖ್ಯವಾಗೈತಿ ನಮ್ಮಲ್ಲಿ ಲಿಸ್ಟ್ ಮಾಡ್ತಾ ಹೋದ್ರೆ ಸಮಸ್ಯೆಗೆ ಬಹಳ ದೊಡ್ಡ ಲಿಸ್ಟ್ ಹಾಕೈತೆ ಆದರೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ವ್ಯವಸ್ಥಿತವಾಗಿ ಯಾವುದ್ರ ಮೂಲಕ ಅಧ್ಯಯನ ಮಾಡ್ತೇವಿ ಅಂತಂದ್ರೆ ಅದು ಸಂಖ್ಯಾಶಾಸ್ತ್ರದ ಸಹಾಯದ ಮೂಲಕ ಅಂತ ಹೇಳ್ಬೋದು ವೈಜ್ಞಾನಿಕವಾಗಿ ಮತ್ತು ಕರಾರುವಕ್ಕಾಗಿ ಅಧ್ಯಯನ ಮಾಡಲು ಯಾವುದನ್ನು ಆರ್ಥಿಕ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಮತ್ತು ಕರಾರುವಕ್ಕಾಗಿ ಅಧ್ಯಯನ ಮಾಡಲು ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ನೀಡಲು ಏನು ಅಂತಂದ್ರೆ ಸಂಖ್ಯಾಶಾಸ್ತ್ರದ ವಿವಿಧ ವಿಧಾನಗಳ ಬಳಕೆಯನ್ನು ನಾವು ಹೆಚ್ಚು ಮಾಡ್ತೇವೆ ಮತ್ತು ಆ ಸಂಖ್ಯಾಶಾಸ್ತ್ರದ ವಿವಿಧ ವಿಧಾನಗಳು ನಮಗೆ ಹೆಚ್ಚು ಅವಶ್ಯಕವಾಗ್ಯವು ಅಂಥೇಳಿ ಹೇಳಬಹುದು ಏನು ಎರಡನೇ ಪಾಯಿಂಟ್ ನೋಡೋದಾದ್ರೆ ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಆರ್ಥಿಕ ಸಂಗತಿಗಳನ್ನು ಸಂಖ್ಯಾಶಾಸ್ತ್ರದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಹೆಚ್ಚು ಕರಾರುವಕ್ಕಾಗಿರುತ್ತವೆ ಮತ್ತು ಸುಲಭವಾಗಿ ಮನದಟ್ಟು ಮಾಡಿಕೊಳ್ಳಬಹುದು ಸಂಖ್ಯಾಶಾಸ್ತ್ರದ ವಿವಿಧ ವಿಧಾನಗಳನ್ನು ಬಳಸಿಕೊಳ್ಳಲು ವಿವಿಧ ವಲಯಗಳಿಗೆ ಸಂಬಂಧಿಸಿದ ಆರ್ಥಿಕ ವಾಸ್ತವಾಂಶಗಳನ್ನು ನಿಖರವಾಗಿ ನಿರ್ದಿಷ್ಟವಾಗಿ ಮತ್ತು ವೈಜ್ಞಾನಿಕವಾಗಿ ನಿರೂಪಣೆ ಮಾಡಲು ಸಹಾಯಕಾರಿಯಾಗಿದೆ ಅಂಥೇಳಿ ಹೇಳ್ಬೋದು ಅಂದ್ರೆ ಆರ್ಥಿಕ ಸಂಗತಿಗಳನ್ನು ನಾವು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟಪಡಿಸಿ ಹೇಳಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದ್ರೆ ಸಂಖ್ಯಾಶಾಸ್ತ್ರದ ಒಂದು ಸಹಾಯದಿಂದ ಅನ್ನೋದು ವಿದ್ಯಾರ್ಥಿಗಳು ಗಮನ ಇಟ್ಕೋಬೇಕು ಯಾಕ ಅಂತಂದ್ರೆ ಸಂಖ್ಯಾಶಾಸ್ತ್ರದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಮಾತ್ರ ಅವು ಕರಾರುವಕ್ಕಾಗಿ ಇರೋದನ್ನು ನಾವು ಕಾಣ್ತೇವಿ ಮೊದಲು ನಾವು ಹಂಗೆ ನಮ್ಮ ದೇಶದಾಗ ಬಡತನ ಐತಿ ಅಂತಂದ್ರೆ ಅದೆಷ್ಟು ಐತಿ ಅದರಿಂದ ಏನು ಪ ಪರಿಣಾಮ ಆಗ್ತತಿ ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತೈತಿ ಇವೆಲ್ಲ ಗೊತ್ತಾಗಬೇಕು ಅಂತಂದ್ರೆ ನಮಗೆ ಸಂಖ್ಯೆಗಳು ಬೇಕು ನಮ್ಮಲ್ಲಿ ಎಷ್ಟು ಬಡತನ ಐತಿ ಅನ್ನೋದಕ್ಕೆ ಒಂದು ನಿರ್ದಿಷ್ಟಪಡಿಸಿದಂತಹ ಕರಾರುವಕ್ಕಾದಂತಹ ಒಂದು ಅಂಕಿ ಸಂಖ್ಯೆಗಳಿದ್ದಾಗ ಆ ಸಮಸ್ಯೆಯ ತೀವ್ರತೆಯನ್ನು ಅರ್ಥಕೊಂಡು ಅವುಗಳಿಗೆ ಏನು ಅಂತಂದ್ರೆ ಪರಿಹಾರವನ್ನು ಗುರುತಿಸಬಹುದು ಹಾಗಾಗಿ ಆರ್ಥಿಕ ಸಂಗತಿಗಳು ಅಂತಂದ್ರೆ ಅವುಗಳನ್ನು ಸಂಕ್ಷಿಪ್ತವಾಗಿ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ನಮಗೆ ಏನು ಅಂತಂದ್ರೆ ಸಂಖ್ಯಾಶಾಸ್ತ್ರ ಮಾನದಂಡಗಳು ಬೇಕೇ ಬೇಕಾಗ್ತಾವು ಹೌದಾ ಯಾವಾಗಲೂ ನೋಡ್ರಿ ನಾವು ಎಲ್ಲ ಅಂಶಗಳನ್ನು ನಾವು ಏನು ಅಂತಂದ್ರೆ ಕೋಟಿ ಗಂಟಲೆ ಬಿಲಿಯನ್ ಗಂಟ್ಲೆ ಏನು ಅಂತಂದ್ರೆ ಸಂಖ್ಯೆಗಳನ್ನು ಹೇಳ್ಕೋತಾ ಹೋಗಲಿಕ್ಕೆ ಸಾಧ್ಯ ಆಗೋಲ್ಲ ಹೌದಾ ಅವುಗಳನ್ನು ಪರ್ಸೆಂಟೇಜ್ ಮಾಡ್ತೇವೆ ಅದು ಸಂಖ್ಯಾಶಾಸ್ತ್ರ ಒಂದು ವಿಧಾನ ಹೌದಾ ಅವರೇಜನ್ನು ತೆಗೆದು ಹೇಳ್ತೇವೆ ಹೌದಾ ಅವರೇಜ್ ಎಷ್ಟು ಇದ್ದಿರಬಹುದು ನಾವು ಸಹಜವಾಗಿ ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆ ಹಲವಾರು ಅಂಶಗಳನ್ನು ಸಂಖ್ಯಾಶಾಸ್ತ್ರದ ಅಂಶಗಳನ್ನು ಬಳಕೆ ಮಾಡ್ತಿರ್ತೇವೆ ಆದ್ರೆ ನಮಗೆ ಅರಿವಿಗೆ ಬಂದಿರಲ್ಲ ಈಗ ನಾವು ಅರ್ಥಶಾಸ್ತ್ರದಲ್ಲಿ ಅದರ ಒಂದು ಮಹತ್ವವನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ ಒಟ್ಟಾರೆಯಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತಗೊಳಿಸಿ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸುವಂತಹ ವೈಜ್ಞಾನಿಕ ವಿಧಾನಗಳಿಗೆ ಯಾವುದು ಅಂತಂದ್ರೆ ಸಂಖ್ಯಾಶಾಸ್ತ್ರ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೆಕ್ಸ್ಟ್ ಪಾಯಿಂಟ್ ಸಾಂದ್ರೀಕೃತ ಗುಂಪು ದತ್ತಾಂಶಗಳ ಸರಳೀಕರಣ ವಿದ್ಯಾರ್ಥಿಗಳೇ ಸಂಖ್ಯಾಶಾಸ್ತ್ರ ಸಹಾಯದಿಂದ ನಾವು ಹೇಳವಾದ ಕ್ಲಿಷ್ಟಕರ ದತ್ತಾಂಶಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಕೊಳ್ಳಲು ಈ ಒಂದು ವಿಧಾನ ಏನು ಅಂತಂದ್ರೆ ಸಾಧ್ಯವಾಗ್ತತಿ ಯ ಯಾವ ವಿಧಾನ ಅಂತಂದ್ರೆ ಸಂಖ್ಯಾಶಾಸ್ತ್ರದ ವಿಧಾನಗಳು ನಮಗೆ ಸುಲಭವಾಗಿ ಕ್ಲಿಷ್ಟಕರ ದತ್ತಾಂಶವನ್ನು ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾವು ಅಂದರೆ ಏನು ನಾ ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಬೃಹತ್ ಪ್ರಮಾಣದ ದತ್ತಾಂಶಗಳನ್ನು ಸಂಖ್ಯಾಶಾಸ್ತ್ರದ ವಿಧಾನಗಳಾದಂತಹ ಸರಾಸರಿ ಶೇಕಡಾವಾರು ಮುಂತಾದ ವಿಧಾನಗಳನ್ನು ಅನುಸರಿಸಿ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ ಅಂಥೇಳಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಪಾಯಿಂಟು ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧದ ನಿಖರ ಅಧ್ಯಯನ ನೋಡಿ ಸಂಖ್ಯಾಶಾಸ್ತ್ರವು ವಿವಿಧ ಸಂಖ್ಯಾತ್ಮಕ ವಿಧಾನವನ್ನು ಅಳವಡಿಸುವುದರ ಮೂಲಕ ವಿವಿಧ ಆರ್ಥಿಕ ಚಲಕಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಖಚಿತವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಹಾಯಕವಾಗೇತಿ ಅಂತ ಹೇಳ್ಬೋದು ಅಂದರೆ ಇಲ್ಲಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೇವೆ ಅಂತಂದ್ರೆ ವಿವಿಧ ಆರ್ಥಿಕ ಸಂಗತಿಗಳು ವಿವಿಧ ಆರ್ಥಿಕ ಸಂಗತಿಗಳು ಅರ್ಥವ್ಯವಸ್ಥೆಯಲ್ಲಿ ಹಲವಾರು ಸಂಗತಿಗಳು ಏನು ಅಂತಂದ್ರೆ ಒಂದಕ್ಕೊಂದು ಪರಾವಲಂಬಿಯಾಗಿರ್ತಾವು ಮತ್ತು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರ್ತಾವು ಆ ಎಲ್ಲ ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ನಾವು ನಿಖರವಾಗಿ ಯಾವುದ್ರ ಮೂಲಕ ಹೇಳ್ಬೋದು ಇದೇ ಇದಕ್ಕೆ ನೇರವಾದಂಥ ಸಂಬಂಧ ಹೊಂದಿ ಈ ಒಂದು ಚಲಕ ಮತ್ತೊಂದು ಚಲಕಕ್ಕ ವಿರುದ್ಧಾತ್ಮಕ ಸಂಬಂಧವನ್ನ ಹೊಂದೇತಿ ಅಂತ ಯಾವ ಸಹಾಯದಿಂದ ಹೇಳ್ಬಹುದು ಅಂತಂದ್ರೆ ಅದು ಸಂಖ್ಯಾಶಾಸ್ತ್ರದ ಸಹಾಯದಿಂದ ಅಂತ ಹೇಳ್ಬೋದು ಉದಾಹರಣೆಗೆ ಹೇಳುದಾದ್ರ ಬೆಲೆ ಮತ್ತು ಬೇಡಿಕೆ ಮತ್ತೆ ಎರಡನೇ ಉದಾಹರಣೆ ಹೇಳುದಾದ್ರ ಬೆಲೆ ಮತ್ತು ಪೂರೈಕೆ ಮೂರನೇ ಉದಾಹರಣೆ ಹೇಳುದಾದ್ರ ಆದಾಯ ಮತ್ತು ಅನುಭೋಗದ ಪ್ರಮಾಣ ಇವು ಎಲ್ಲಾ ಏನು ಅಂತಂದ್ರೆ ಈ ಚಲಕಗಳ ನಡುವಿನ ಖಚಿತವಾದಂಥ ಅಂಕಿ ಸಂಖ್ಯೆಗಳ ಮೂಲಕ ಏನು ಅಂತಂದ್ರೆ ಅವುಗಳ ನಡುವಿನ ಸಂಬಂಧವನ್ನು ಹೇಳ್ಬೋದು ಇಲ್ಲಿ ನಾ ಮೂರು ಉದಾಹರಣೆ ಕೊಟ್ಟೆ ಅದರ ಒಂದು ಉದಾಹರಣೆಯನ್ನು ಇನ್ನೂ ಸ್ವಲ್ಪ ವಿಸ್ತರಿಸಲಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲ ಗೊತ್ತೈತಿ ಈಗ ಬೆಲೆ ಮತ್ತು ಬೇಡಿಕೆಯ ಒಂದು ಉದಾಹರಣೆ ಮೂಲಕ ಯಾವ ರೀತಿ ಸಂಬಂಧವನ್ನು ಎರಡು ಚಲಕಗಳ ನಡುವಿನ ಸಂಬಂಧವನ್ನು ಸಂಖ್ಯಾಶಾಸ್ತ್ರ ವಿವರಿಸ್ತತಿ ಅನ್ನೋದನ್ನು ಹೇಳ್ತೇನೆ ನೋಡಿ ವಿದ್ಯಾರ್ಥಿಗಳೇ ಬೆಲೆ ಮತ್ತು ಬೇಡಿಕೆ ವಸ್ತುವಿನ ಬೇಡಿಕೆ ಅವೆರಡರ ನಡುವೆ ಏನು ಅಂತಂದ್ರೆ ಸಂಬಂಧ ಐತಿ ಹೌದಾ ಅದು ಯಾವ ರೀತಿ ಸಂಬಂಧ ಅನ್ನೋದನ್ನು ನಮಗೆ ಸಂಖ್ಯಾಶಾಸ್ತ್ರ ಸ್ಪಷ್ಟವಾಗಿ ವಿವರಿಸ್ತತಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ ವಸ್ತುವಿನ ಬೆಲೆ ಯಾಕ್ರೀ ನಾವು ದಿನನಿತ್ಯ ಬಳಸುವಂಥ ಈರುಳ್ಳಿನ ತಗೋರಿ ಈರುಳ್ಳಿಯ ಬೆಲೆ ಹತ್ತು ಇಪ್ಪತ್ತು ರೂಪಾಯ್ಕ ಕೆ ಜಿ ಇತ್ತು ಅಂತಂದ್ರೆ ಎಷ್ಟು ಬೇಡಿಕೆ ರೀ ಒಂದು ವಾರಕ್ಕೆ ಎರಡರಿಂದ ಮೂರು ಕೆ ಜಿನ ಒಂದು ಸ್ಮಾಲ್ ನ್ಯೂಕ್ಲಿಯರ್ ಫ್ಯಾಮ್ಲಿ ಇತ್ತು ಅಂತಂದ್ರೂ ಎರಡು ಕೆ ಜಿ ಈರುಳ್ಳಿಯನ್ನು ಬಳಸ್ತೇವೆ ಯಾಕಂದ್ರೆ ಈರುಳ್ಳಿಯ ಬೆಲೆ ಇಪ್ಪತ್ತು ರೂಪಾಯಿ ಕೆ ಜಿ ಇರ್ತೈತಿ ಚೀಪ್ ಅಂತ ಅನ್ಕೋತೇವೆ ಏನು ಮಾಡ್ತೇವೆ ಅಂತಂದ್ರೆ ಬೆಲೆ ಕಡಿಮೆ ಇದ್ದಾಗ ಇಪ್ಪತ್ತು ರೂಪಾಯಿ ಇದ್ದಾಗ ಅದರ ಬೇಡಿಕೆ ಎರಡು ಕೆ ಜಿಯಷ್ಟು ಮಾಡ್ತೀವಿ ಒಂದು ವಾರಕ್ಕೆ ಹೌದಾ ಅದೇ ಈರುಳ್ಳಿಯ ಬೆಲೆ ನಾನಾ ಕಾರಣಗಳಿಂದಾಗಿ ಏನು ಅಂತಂದ್ರೆ ಗಗನಕ್ಕೇರ್ತು ನೂರು ರೂಪಾಯಿ ಕೆ ಜಿ ಆತು ಅಂತನ್ಕಾರಿ ಅವಾಗ ಅದ ಒಂದು ನ್ಯೂಕ್ಲಿಯರ್ ಫ್ಯಾಮ್ಲಿಯವರು ಏನು ಅಂತಂದ್ರೆ ಒಂದು ವಾರಕ್ಕೆ ಎಷ್ಟು ಕೆ ಜಿ ಉಪಯೋಗಿಸ್ತಾರೆ ಅರ್ಧ ಕೆ ಜಿ ಹೌದಾ ಅಥವಾ ಅದಕ್ಕಿಂತ ಕಡಿಮೆ ಇವ ಇನ್ನೊಂದೆರಡು ಇದ್ರೆ ಈರುಳ್ಳಿ ಒಂದೊಂದು ಹಾಕಿರಿ ಅರ್ಧ ಹಾಕಿರಿ ರೇಟ್ ಹೆಚ್ಚಾಗೈತಿ ಅಂತಾರೆ ಅಂದ್ರೆ ಬೆಲೆ ಹೆಚ್ಚಾದಂತೆ ಆ ವಸ್ತುವಿನ ಬೇಡಿಕೆ ಏನಾದರೆ ಕಡಿಮೆ ಆತು ಅದ ಆ ವಸ್ತುವಿನ ಬೆಲೆ ಕಡಿಮೆ ಆದಂತೆ ಆ ವಸ್ತುವಿಗೆ ಬೇಡಿಕೆ ಏನಾಗತ್ತೆ ಹೆಚ್ಚಾಕತ್ತಿ ಅಂದ್ರೆ ಅವೆರಡರ ನಡುವೆ ಏನು ಅಂತಂದ್ರೆ ವಿರುದ್ಧಾತ್ಮಕ ಸಂಬಂಧ ಇರ್ತತಿ ಅದನ್ನು ಖಚಿತವಾಗಿ ಸಂಖ್ಯೆಗಳ ಸಹಾಯದಿಂದ ಹೇಳೋದು ಯಾವುದು ಅಂತಂದ್ರೆ ಸಂಖ್ಯಾಶಾಸ್ತ್ರ ಹೇಳಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಪಾಯಿಂಟು ಭವಿಷ್ಯದ ಮುನ್ನಂದಾಜು ಸಂಖ್ಯಾಶಾಸ್ತ್ರದ ವಿವಿಧ ಮಾಪಕ ವಿಧಾನಗಳನ್ನು ಬಳಸಿ ಒಂದು ಆರ್ಥಿಕ ಸಂಗತಿಯು ಇನ್ನೊಂದು ಆರ್ಥಿಕ ಸಂಗತಿಯ ಬದಲಾವಣೆಯಿಂದ ಹೇಗೆ ಬದಲಾಗುತ್ತದೆ ಎಂಬುದನ್ನ ಊಹಿಸಲು ಸಾಧ್ಯವಾಗುತ್ತದೆ ನೋಡ್ರಿ ಸಂಖ್ಯಾಶಾಸ್ತ್ರದ ಒಂದು ವಿಶೇಷ ಗುಣ ಏನು ಅಂತಂದ್ರೆ ತನ್ನ ವಿವಿಧ ಮಾಪಕಗಳ ವಿಧಾನಗಳನ್ನು ಬಳಸ್ಕೊಂಡು ಆರ್ಥಿಕ ಸಂಗತಿಗಳು ಭವಿಷ್ಯದಲ್ಲಿ ಏನ ಯಾವ ರೀತಿ ಬದಲಾವಣೆ ಆಗ್ತತಿ ಯಾಕಂದ್ರೆ ಒಂದು ಆರ್ಥಿಕ ಸಂಗತಿ ಇನ್ನೊಂದು ಆರ್ಥಿಕ ಸಂಗತಿಯ ಬದಲಾವಣೆಗೆ ಅಥವಾ ಅವು ಆಗಿರೋದರಿಂದ ಬದಲಾವಣೆಗೆ ಕಾರಣ ಆಗ್ತಾವು ಹೌದಾ ಅದರಿಂದಾಗಿ ಯಾವ ರೀತಿ ಅದು ಭವಿಷ್ಯದಲ್ಲಿ ಬದಲಾವಣೆ ಆಗ್ಬಹುದು ಅನ್ನೋದನ್ನ ಮುನ್ನಂದಾಜು ಮಾಡುವಂತಹ ಭವಿಷ್ಯದ ಬಗ್ಗೆ ಅಂದಾಜಿಸುವಂತಹ ಸಾಧ್ಯತೆ ನಮಗ ಸಂಖ್ಯಾಶಾಸ್ತ್ರದಿಂದ ಬರ್ತತಿ ಉದಾಹರಣೆಗೆ ನಾವು ಹೇಳ್ಬೇಕು ಅಂತಂದ್ರ ನಮಗೆ ಗೊತ್ತೈತ್ರಿ ಇವತ್ತಿನ ಹೂಡಿಕೆ ಭವಿಷ್ಯದ ರಾಷ್ಟ್ರೀಯ ವರಮಾನಕ್ಕೆ ಹೆಚ್ಚಳ ಆಗ್ತತಿ ನೋಡ್ರಿ ಏನು ನಾವು ಹತ್ತು ರೂಪಾಯಿ ಹೂಡಿಕೆ ಮಾಡೇವಿ ಅಂತಂದ್ರೆ ಅದನ್ನೇನು ಅಂತಂದ್ರೆ ಮುಂದೆ ಅದರ ಹೂಡಿಕೆಯಿಂದ ಉತ್ಪಾದನೆ ಹೆಚ್ಚಾಗತಿ ಉತ್ಪಾದನೆ ಹೆಚ್ಚಾದಂತಂದ್ರ ಕೆಲಸ ಉದ್ಯೋಗ ಸಿಗ್ತತಿ ಉದ್ಯೋಗ ಸಿಕ್ತಂದ್ರ ವೈಯಕ್ತಿಕ ವರಮಾನ ಹೆಚ್ಚಾಗ್ಕತಿ ವೈಯಕ್ತಿಕ ವರಮಾನ ಹೆಚ್ಚಾತಂದ್ರೆ ರಾಷ್ಟ್ರೀಯ ವರಮಾನ ಹಿಂಗ ಹಿಂಗೆ ಏನು ಅಂತಂದ್ರೆ ಸಂಖ್ಯಾಶ ಒಂದು ಛಲಕ ಮತ್ತೊಂದರ ಮೇಲೆ ಏನು ಅಂತಂದ್ರೆ ಅವಲಂಬಿ ಆಗಿರ್ತತಿ ಒಂದರ ಬದಲಾವಣೆ ಮತ್ತೊಂದನ್ನು ಬದ ಬದಲಾವಣೆ ಮಾಡ್ತತಿ ಮತ್ತು ಆ ಒಂದು ಅಂಕಿ ಸಂಖ್ಯೆಗಳ ಆಧಾರವಾಗಿ ಇಟ್ಟುಕೊಂಡು ಇದು ಇಷ್ಟು ಹತ್ತು ರೂಪಾಯಿ ಹೂಡಿಕೆ ಮಾಡಿರ ಇಷ್ಟು ಉತ್ಪಾದನೆ ಆಗ್ತತಿ ಇಷ್ಟು ಉತ್ಪಾದನೆ ಆದ್ರೆ ಅದು ಮುಂದೆ ರಾಷ್ಟ್ರೀಯ ಆದಾಯವಾಗಿ ಎಷ್ಟು ನಮಗೆ ಏನು ಅಂತಂದ್ರೆ ಲಾಭವನ್ನು ಕೊಡಬಹುದು ಅನ್ನೋ ಎಲ್ಲ ಮುನ್ನಂದಾಜುಗಳನ್ನು ನಾವು ಸಂಖ್ಯಾಶಾಸ್ತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಏನು ಅಂತಂದ್ರೆ ಇಂದಿನ ಹೂಡಿಕೆ ಭವಿಷ್ಯದ ರಾಷ್ಟ್ರೀಯ ಆದಾಯದ ಮೇಲೆ ಬೀರುವಂಥ ಪರಿಣಾಮ ಈ ರೀತಿ ಒಂದು ಉದಾಹರಣೆಯನ್ನು ನಾವು ಕೊಡ್ಬೋದು ಅದು ಮುನ್ನಂದಾಜಿಗೆ ಒಂದು ಉದಾಹರಣೆ ಅದೇ ರೀತಿಯಾಗಿ ನಾ ಈಗಾಗಲೇ ವಿವರಿಸಿದಂತೆ ಸೆಕೆಂಡ್ ಹಿಂದಿನ ಸ್ಲೈಡಲ್ಲಿ ಬೆಲೆ ಹೆಚ್ಚಳದಿಂದ ಬೇಡಿಕೆ ಕುಸಿತ ಆಗ್ತತಿ ಅಥವಾ ಈಗ ಭಾರಿ ಪ್ರಮಾಣದ ಮಳೆ ಅಥವಾ ಪ್ರವಾಹದಿಂದಾಗಿ ಬೆಳೆಗಳು ಹಾನಿ ಆಗ್ತಾವೆ ಬೆಳೆಗಳ ಹಾನಿ ಆಕೇತಿ ಅಂದ್ಗುಟ್ಲೆ ಅಲ್ಲಿ ಆ ಬೆಳೆಗಳ ಒಂದು ಪೂ ಪೂರೈಕೆ ಏನಾಗ್ಕತ್ತೆ ಕಡಿಮೆ ಆಗ್ತತಿ ಅವಾಗ ಅಟೋಮೆಟಿಕ್ಲಿ ಪ್ರಿಡಿಕ್ಟ್ ಮಾಡ್ಬೋದು ಏನು ಅಂತಂದ್ರೆ ಭವಿಷ್ಯದಲ್ಲಿ ಆ ವಸ್ತುವಿನ ಬೆಲೆ ಹೆಚ್ಚಾಗ್ತತಿ ಈ ರೀತಿಯಾಗಿ ಏನು ಅಂತಂದ್ರೆ ಸಂಖ್ಯಾಶಾಸ್ತ್ರ ಸಹಾಯದಿಂದ ಹಲವಾರು ಆರ್ಥಿಕ ಸಂಗತಿಗಳ ಬಗ್ಗೆ ಮುನ್ನಂದಾಜು ಮಾಡಲಿಕ್ಕೆ ಸಂಖ್ಯಾಶಾಸ್ತ್ರ ಬಹಳ ಉಪಯೋಗಕಾರಿ ಆಗೈತಿ ಅಂತ ಹೇಳ್ಬೋದು ಇನ್ನು ಕೊನೆಯ ಪಾಯಿಂಟು ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸುವುದು ನೋಡಿ ಸಂಖ್ಯಾಶಾಸ್ತ್ರವು ವಿವಿಧ ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ನೆರವಾಗುತ್ತದೆ ಅಂತ ಹೇಳ್ಬೋದು ಆಧುನಿಕ ಸರ್ಕಾರಗಳು ಯೋಜನೆಗಳನ್ನು ತಯಾರಿಸುವಾಗ ಮತ್ತು ಆರ್ಥಿಕ ನೀತಿಗಳನ್ನು ರೂಪಿಸುವಾಗ ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಕಡ್ಡಾಯವಾಗಿ ಗಣನೆಗೆ ತೆಗೆದುಕೊಳ್ತತಿ ನೋಡ್ರಿ ಯಾವುದೇ ಆರ್ಥಿಕ ಯೋಜನೆಗಳನ್ನ ನಾವು ಅಥವಾ ನೀತಿಗಳನ್ನ ರೂಪಿಸ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬಡತನನ ತಗೋರಿ ಬಡತನವನ್ನ ನಿರ್ಮೂಲನೆ ಮಾಡಬೇಕು ಅಂತಂದ್ರ ಅದಕ್ಕ ಕೆಲವೊಂದಿಷ್ಟು ಆರ್ಥಿಕ ಯೋಜನೆಗಳನ್ನು ನೀತಿಗಳನ್ನು ನಿರೂಪಿಸ್ಬೇಕಾಗ್ಕತಿ ಯಾವ ರೀತಿ ನಿರೂಪಿಸೋದು ಅಂದ್ರೆ ಸರ್ಕಾರ ಏನು ಮಾಡ್ತತಿ ಅಂತಂದ್ರೆ ಎಷ್ಟು ಜನ ಬಡವರು ಯಾವ ಏರಿಯಾದಾಗ ಅದಾರ ಅದ್ರ ಬಗ್ಗೆ ಏನು ಅಂಕಿ ಅಂಕಿಅಂಶಗಳನ್ನು ಕಲೆ ಹಾಕ್ತದೆ ಆ ಅಂಕಿಅಂಶಗಳನ್ನು ಕಲೆ ಹಾಕಿ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಆ ನೀತಿ ಯೋ ಯಾವ ಒಂದು ಏರಿಯಾಕ್ಕೆ ನಮ್ಮ ಯೋಜನೆ ತಲುಪಬೇಕು ಯಾವ ಜನರಿಗೆ ತಲುಪಬೇಕು ಅನ್ನೋದನ್ನು ಸಂಖ್ಯಾಶಾಸ್ತ್ರದ ಸಹಾಯದಿಂದ ಸಂಗ್ರಹಿಸಿದಂತಹ ದತ್ತಾಂಶವನ್ನು ಪಡೆದುಕೊಂಡು ಆರ್ಥಿಕ ಯೋಜನೆಗಳನ್ನು ಮತ್ತು ನೀ ನಿರೂಪಣೆಯನ್ನ ಮಾಡ್ತಾರ ಅಂತ ಹೇಳ್ಬಹುದು ಇನ್ನು ಒಟ್ಟಾರೆಯಾಗಿ ಉಪಸಂಹಾರದಲ್ಲಿ ಸಂಹಾರದಲ್ಲಿ ಹೇಳೋದಾದ್ರ ಅರ್ಥಶಾಸ್ತ್ರದ ಸಂಪೂರ್ಣ ಅಧ್ಯಯನಕ್ಕೆ ಸಂಖ್ಯಾಶಾಸ್ತ್ರವು ಹೆಚ್ಚು ಪ್ರಮುಖವಾಗೈತಿ ಹೌದಾ ಅರ್ಥಶಾಸ್ತ್ರಕ್ಕ ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಾವು ಅದನ್ನು ವಿವರಿಸ್ಬೇಕು ಅಂತಂದ್ರೆ ಅದಕ್ಕೆ ಸಂಖ್ಯಾಶಾಸ್ತ್ರ ಬಹಳ ಪ್ರಮುಖವಾಗಿರ್ತತಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಸಮಸ್ಯೆಗಳ ಅಧ್ಯಯನವನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸುತ್ತದೆ ಸಂಖ್ಯಾಶಾಸ್ತ್ರ ಏನು ಮಾಡ್ತತಿ ಅಂತಂದ್ರೆ ಆರ್ಥಿಕ ಸಮಸ್ಯೆಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಸಹಾಯ ಮಾಡ್ತತಿ ಅಷ್ಟೇ ಅಲ್ಲದೆ ಏನು ಅಂತಂದ್ರೆ ಆರ್ಥಿಕ ವಿಚಾರಗಳನ್ನು ಸರಳೀಕರಣಗೊಳಿಸೋದಲ್ಲದೆ ವಿವಿಧ ಆರ್ಥಿಕ ಸಂಗತಿಗಳನ್ನು ನಡುವಿನ ಸಂಬಂಧವನ್ನ ನಿಖರವಾಗಿ ವಿವರಿಸುವಂತಹ ಕೆಲಸವನ್ನು ಸಂಖ್ಯಾಶಾಸ್ತ್ರ ಮಾಡ್ತತಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ನಿರೂಪಿಸುತ್ತದೆ ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ ಹೆಚ್ಚಾಗಿರ್ತತಿ ಹೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆಯ ಒಂದು ಸಂಬಂಧಿಸಿದ ಉತ್ತರ ವಿದ್ಯಾರ್ಥಿಗಳೇ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಒಂದು ಕ್ವೆನ್ ಏನಾಯ್ತಲ್ಲ ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಒಂದು ಮಹತ್ವವನ್ನು ವಿವರಿಸುವಂಥ ಕ್ವಶನ್ನು ಬಹಳ ಈಸಿ ಕ್ವಶನ್ನು ಎಕ್ಸಾಮ್ನಾಗ ಕೇಳಿದರೆ ಈ ಕ್ವಶನನ್ನು ಯಾವ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಕ್ವಶನ್ ಆಯ್ಕೆ ಮಾಡ್ಕೋಬಾರ್ದು ಕಾರಣ ಏನು ಅಂತಂದ್ರೆ ಪಾಯಿಂಟ್ ಒಳಗೆ ವಿವರಿಸುವಂಥದ್ದು ಪಾಯಿಂಟನ್ನು ಅರ್ಥ ಮಾಡಿಕೊಂಡು ಸಂಬಂಧಪಟ್ಟಂತಹ ಮಾಹಿತಿಯನ್ನು ವಿವರಿಸ್ತಾ ಹೋದ್ರಿ ಅಂತಂದ್ರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗ್ತಾವು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಶೇಷ ಸೂಚನೆ ಏನು ಅಂತಂದ್ರೆ ನಾ ಪ್ರತಿ ಸಲಿಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ವಿದ್ಯಾರ್ಥಿ ಬಹಳಷ್ಟು ಜನ ಕಾಮೆಂಟ್ ಹಾಕ್ತಾರೆ ನೋಟ್ಸ್ ಕಳಿಸ್ರಿ ಮೇಡಮ್ ನಮಗೆ ನೋಟ್ಸ್ ಕಳಿಸ್ರಿ ಅಂಥೇಳಿ ಆ್ಯಕ್ಚುಲಿ ನಾನು ಪ್ರಿಪೇರ್ ಮಾಡುವಂಥ ವಿಡಿಯೋದಲ್ಲಿ ಏನು ಮಾಡೇನಿ ಅಂತಂದ್ರೆ ನೋಟ್ಸ್ ವಿತ್ ಎಕ್ಸ್ಪ್ಲನೇಷನ್ ಐತಿ ನಾನು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡೋದರಿಂದ ಸ್ಪಷ್ಟವಾಗಿ ನಿಮಗೆ ಎಷ್ಟು ಮಹತ್ವವಾದಂತಹ ನೋಟ್ಸ್ ಅದನ್ನ ಅದನ್ನು ಒಳಗ ಅಥವಾ ಪಾಯಿಂಟ್ಸ್ ಒಳಗೆ ಬುಲೆಟ್ ಫಾರ್ಮ್ ಒಳಗೆ ನಿಮಗೇನು ಮಾಡಿರ್ತೀನಿ ಅಂತಂದ್ರೆ ನೋಟ್ಸು ಕೊಟ್ಟಿರ್ತೀನಿ ಅದರ ಹಿಂದ ಆ ನೋಟ್ಸ್ ಡಿಸ್ಪ್ಲೇ ಆಗೋದ್ರ ಜೊತೆ ಜೊತೆಗೆ ನಾನು ವಿವರಣೆ ಮಾಡ್ತಿರ್ತೀನಿ ವಿದ್ಯಾರ್ಥಿಗಳು ಒಂದು ಸಪ್ ಸ್ವಲ್ಪ ಆಸಕ್ತಿ ವಹಿಸಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮಗೆ ಸಾಧ್ಯವಾದಲ್ಲಿ ಏನು ಬೇಕು ನಿಮಗೆ ಎಕ್ಸಾಮಿಗೆ ಅದನ್ನು ನೀವು ನೋಟ್ಸ್ ಆಗಿ ಪ್ರಿಪೇರ್ ಮಾಡ್ಕೋಬಹುದು ಅಥವಾ ನಿಮಗೆ ಯಾವಾಗ ಬೇಕೋ ಎಕ್ಸಾಮ್ ಟೈಮ್ನಾಗ ಅವಾಗ ಈ ಏನು ಅಂತಂದ್ರೆ ಯೂಟ್ಯೂಬ್ನಾಗ ಸ್ಟೋರ್ಡ್ ಇರ್ತೈತಿ ನೀವು ಆ ಕ್ವಶನ್ಗಳನ್ನು ಆ ಒಂದು ಕಾನ್ಸೆಪ್ಟ್ ನಿಮಗೆ ಯಾವುದು ಬೇಕೋ ಅದನ್ನು ತೆಗೆದು ಏನು ಅಂತಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಕೇಳೋದ್ರ ಮೂಲಕ ಆ ವಿಷಯವನ್ನು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ ಈ ಒಂದು ನನ್ನ ಪ್ರಯತ್ನ ಏನು ಅಂತಂದ್ರೆ ನಿಮಗೆಲ್ಲ ಉಪಯೋಗ ಆಗೈತಿ ಅಂತ ಭಾವಿಸ್ತೇನೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು